ವಿದೇಶಗಳಿಂದ ಬಂದಿರುವ 7 ಜನರಲ್ಲಿ ಕೊರೋನಾ ವೈರಸ್ ಲಕ್ಷಣಗಳು ಕಂಡುಬಂದಿವೆ. ವಿಜಯವಾಡ, ಪಶ್ಚಿಮ ಗೋದಾವರಿ, ವಿಶಾಖಪಟ್ಟಣಂ ಜಿಲ್ಲೆಗಳಲ್ಲಿ. ಹಲೋ, ಎಲ್ಲಿದ್ಯಾ? ನಿನ್ನ ಫ್ರೆಂಡ್ ಒಬ್ರು ಫಾರಿನಿಂದ ಬಂದಿದಾರಲ್ಲ, ಅವರಿಗೆ ಕೊರೋನಾ ಪಾಸಿಟಿವ್ ಆಯ್ತಂತೆ. ಹೌದಾ? ನೀನು ಅವರೊಟ್ಟಿಗೆಲ್ಲ ಸುತ್ತಾಡಿಕೊಂಡಿದ್ಯಲ್ಲ, ಇನ್ನು ನೀನು ಜಾಗ್ರತೆ ಮಾರೆ. ಆಸ್ಪತ್ರೆಗೆ ದಾಖಲಾಗಿದ್ದಾನೆ. ಸದ್ಯ ಐಸೋಲೇಷನ್ ವಾರ್ಡ್ನಲ್ಲಿರಿಸಿ ಚಿಕಿತ್ಸೆ ನೀಡಲಾಗ್ತಿದೆ. ಇದಲ್ಲದೆ ವಿಶಾಖಪಟ್ಟಣಂಗೆ ಮಲೇಷ್ಯಾದಿಂದ ಕೊರೋನಾ ಸೋಂಕಿತರ ಸಂಖ್ಯೆ 1146ಕ್ಕೆ ಏರಿಕೆಯಾಗಿದೆ. ಇವತ್ತಿನ ಭಾನುವಾರ 1146, ಈಗ ಸದ್ಯ ಕರ್ನಾಟಕದಲ್ಲಿ ಸೋಂಕಿತರ ಸಂಖ್ಯೆ ಇವತ್ತು ಒಂದೇ ದಿನ 50ಕ್ಕಿಂತ ಹೆಚ್ಚಿನ ಕೇಸ್ಗಳು ದಾಖಲಾಗಿದೆ ರಾಜ್ಯದಲ್ಲಿ. ಅಲ್ಲಿಗೆ ಕರ್ನಾಟಕದಲ್ಲಿ 1146 ಇವತ್ತಿನ ಸಂಖ್ಯೆ, 54 ಹೊಸ ಕೇಸ್ಗಳನ್ನು ರಾಜ್ಯ ಇವತ್ತು ಕಂಡಿದೆ. ಹಲೋ ಹಲೋ ಅಕ್ಕ, ಏನು ಗೊತ್ತಾ? ಏನು ಹೇಳು. ಇಲ್ಲಿ ಕೂತ್ಕೋ, ತುಂಬ ಬೋರ್ ಆಗಿದೆ ಅಕ್ಕ. ನಾನು ನಿನ್ನಲ್ಲಿಗೆ ಬರಲಾ ಅಕ್ಕ, ಪ್ಲೀಸ್ ಅಕ್ಕ. ಸರಿ ಸರಿ ಆಯಿತು, ಬೇಗ ಬಂದುಬಿಡು. ರಾಕೆಟ್ ವೇಗದಲ್ಲಿ ಈಗ ಹೋಗ್ತಾ ಇದೆ. ಒಂದೇ ದಿನ 54. ಬಾ 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 ಅಕ್ಕೆಲ್ಲಿ. ಅಕ್ಕ ಅಕ್ಕ, ಎಲ್ಲಿದ್ದೀಯ ಅಕ್ಕ? ತುಂಬಾ ಗಡಿಬಿಡಿಯಲ್ಲಿದ್ಯಾ? ನಡ್ಕೊಂಡು ಬಂದು ಸುಸ್ತಾಗಿದ್ದೇನಕ್ಕ. ಮೊದಲು ಸ್ನಾನ ಮಾಡಿ ಬಾ. ಇವತ್ತು ಇಷ್ಟು ಕೇಸ್ಗಳನ್ನ ನೋಡ್ತಾ ಇರೋದು. ದಕ್ಷಿಣ ಕನ್ನಡ ಉಡುಪಿಯ ಎರಡು ಒಂದು ಕೇಸ್ಗಳಿದೆಯಲ್ಲ, ಇದು ಬಹಳ ಸೀರಿಯಸ್ ವಿಚಾರಗಳೇ. ಯಾಕಂದ್ರೆ ಇದು ಬಹಳ ಬೇಗ ವ್ಯಾಪಿಸ್ತಾ ಇದೆ ಅಲ್ಲಿ. ಮಂಡ್ಯ 22, ಕಲಬುರಗಿ 11, ಹಾಸನ 6, ವಿಜಯಪುರ 1, ಶಿವಮೊಗ್ಗದಲ್ಲಿ 2 ಕೇಸ್ಗಳು ಮತ್ತೆ ಕಾಣಿಸ್ಕೊಳ್ತಾ ಇದೆ. ಇದು ಮಂಡ್ಯ ಮೈಸೂರು ಭಾಗ, ಹಳೆ ಮೈಸೂರು ಭಾಗ ಮಾತ್ರ ಅಲ್ಲ, ಕರಾವಳಿ, ಮಲೆನಾಡು, ಉತ್ತರ ಕರ್ನಾಟಕ, ಈ ಎಲ್ಲ ಏರಿಯಾಗಳನ್ನ ತನ್ನ ತೆಕ್ಕೆಗೆ ಕೊರೋನಾ ಈಗ ಪಡೆದುಕೊಂಡಿದೆ. ವಿಜಯಪುರದಲ್ಲೂ ಒಂದು ಕೇಸ್ ಇವತ್ತು, ಶಿವಮೊಗ್ಗದಲ್ಲಿ 2 ಕೇಸ್. ಇದು ಬಹಳ ಆತಂಕದ ವಿಚಾರ ಮಂಡ್ಯಕ್ಕೆ ಸಂಬಂಧಪಟ್ಟ ಹಾಗೆ. ಮಂಡ್ಯಗಂತೂ ಈ ಮುಂಬೈನ ಕಾಂಟ್ಯಾಕ್ಟ್ ಇದೆಯಲ್ಲ, ಇದು ಬಹಳ ಬಹಳ ದೊಡ್ಡ ಮಟ್ಟದಲ್ಲಿ ಹೊಡ್ತಾ ಕೊಡ್ತಾ ಇದೆ. ಇನ್ನು ಕರಾವಳಿಯಲ್ಲಿ ನೋಡ್ತಾ ಇದ್ವಿ ನಾವು, ಫಸ್ಟ್ ನ್ಯೂರೋನ ಒಂದು ನಂಟು, ದುಬೈನಿಂದ ಬಂದಂತವರು. ನಿನ್ನೆಷ್ಟೇ ಸುರತ್ಕಲ್ನಲ್ಲಿ ಮಹಿಳೆಯೊಬ್ಬರಿಗೆ ಪಾಸಿಟಿವ್ ಬಂದಿತ್ತು ಈ ಸಾರಿ ಕೇಸ್ನಿಂದ. ಇನ್ನು ಶಿವಮೊಗ್ಗಕ್ಕೆ ಹೊಸನಗರದಲ್ಲಿ ನಾವು ಬಹಳ ಹೇಳ್ತಾ ಇದ್ವಿ ಎಷ್ಟು ಆತಂಕ ಇದೆ ಹೊಸನಗರದಲ್ಲಿ ಅಂತ ಹೇಳಿ. ನಿನ್ನೆ 4 ವರ್ಷದ ಮಗುವಿಗೆ ಬಂದಿತ್ತು ನಿನ್ನೆ. ಒಟ್ಟಾರೆ ಈಗ 1146 ರಾಜ್ಯದಲ್ಲಿರುವಂತಹ ಕೇಸ್ಗಳ ಸಂಖ್ಯೆ, 1146 ಇವತ್ತು ಒಂದೇ ದಿನ 54 ಕೇಸ್ಗಳನ್ನ ಕಾಣ್ತಾ ಇದೆ. ಕಳೆದ ಒಂದು ವಾರದ ನಾವು ಆವರೇಜ್ ಅನ್ನ ತೆಗೆದ್ರೆ ಪ್ರತಿದಿನ ಸರಾಸರಿ 50 ಕೇಸ್ಗಳನ್ನ ರಾಜ್ಯ ನೋಡ್ತಾ ಇದೆ. ಇವತ್ತು ಒಂದೇ ದಿನ 54 ಕೇಸ್. ಅದರ ಡೀಟೇಲ್ಗಳನ್ನು ಒಂದೊಂದಾಗಿ ಕೊಡ್ತಾ ಹೋಗ್ತೀವಿ ನಿಮಗೆ, ಏನೇನು ಕಾರಣ, ಯಾರ್ಯಾರ ಲಿಂಕ್ ಇಂದ ಬಂತು ಅಂತ. ಇನ್ನು ಬಲಿಯಾದವರ ಸಂಖ್ಯೆ, ಉಡುಪಿಯಲ್ಲಿ ಕೊರೋನಾ ಸೋಂಕಿಗೆ ಒಂದು ಬಲಿ. ಇನ್ನೇನು ಸಾವನ್ನಪ್ಪತ್ತಿರೋರ ಸಂಖ್ಯೆ ಕೂಡ ಏನು ಕಡಿಮೆ ಇಲ್ಲ. ಉಡುಪಿಯಲ್ಲಿ ಈಗ ಒಬ್ರು ಬಲಿಯಾಗಿದ್ದಾರೆ. ಉಡುಪಿಯಲ್ಲಿ ಈಗ ಕೊರೋನಾ ಸೋಂಕಿತರ ಸಂಖ್ಯೆ ಹೆಚ್ಚಾಗ್ತಿರೋದಷ್ಟೇ ಅಲ್ಲ, ಸಾವನ್ನಪ್ಪತ್ತಿರುವವರ ಸಂಖ್ಯೆ ಕೂಡ ಹೆಚ್ಚಾಗ್ತಿದೆ. ಉಡುಪಿಯಲ್ಲಿ ಇವತ್ತು ಒಬ್ಬರು ಸಾವನ್ನಪ್ಪಿದ್ದಾರೆ. ಇದು ಈಗ ಸದ್ಯಕ್ಕೆ ರಾಜ್ಯದಲ್ಲಿ ಉಂಟಾಗಿರುವಂತಹ ಆತಂಕ. ಒಂದ್ ಕಡೆ ನಾಳೆಯಿಂದ ನಾವು ರಿಲೀಫ್ ಬಗ್ಗೆ ಮಾತನಾಡ್ತಾ ಇದ್ವಿ, ಏನೆಲ್ಲ ಗೈಡ್ಲೈನ್ಸ್ ಬರುತ್ತೆ ಅಂತ. ಆದ್ರೆ ನಮ್ಮನ್ನ ಅಗಲುತ್ತಿರುವವರ ಸಂಖ್ಯೆ ರಕ್ತಸ ಕೊರೋನಾಕ್ಕೆ ಕರುನಾಡು ಸಂಪೂರ್ಣ ಸ್ತಬ್ಧ. ಹೆಮ್ಮಾರಿ ರುದ್ರನರ್ತನಕ್ಕೆ ಬೆಂದು ಹೋದ ಬೆಂಗಳೂರು. ಎಸ್, ಕಣ್ಣಿಗೆ ಕಾಣಿಸಿದ ಒಂದು ವೈರಸ್ಗೆ ಇಡೀ ರಾಜ್ಯವೇ ತಂಡ ಹೊಡೆದಿದೆ. ಡೆಡ್ಲಿ ವೈರಸ್ ಕೊರೋನಾ ಇದೀಗ ಕರ್ನಾಟಕಕ್ಕೆ ಕಂಟಕ ತಂದಿದೆ.
ಅದರಲ್ಲೂ ಸಿಲಿಕಾನ್ ಸಿಟಿ, ಐಟಿ ಸಿಟಿ, ಗಾರ್ಡನ್ ಸಿಟಿ ಬೆಂಗಳೂರು ಹೆಮ್ಮಾರಿ ನರ್ತನಕ್ಕೆ ಸಂಪೂರ್ಣ ತಂಡ ಹೊರಟಿದೆ. ಮಾರ್ಕೆಟ್ಗಳು ಕ್ಲೋಸ್ ಆಗಿದೆ, ಮಾಲ್ಗಳು ಬಂದ್ ಆಗಿವೆ, ಥಿಯೇಟರ್ನಲ್ಲಿ ಸಿನಿಮಾಗಳಿಲ್ಲ, ಆಫೀಸ್ಗಳು ಬಂದ್ ಆಗಿ ಎಲ್ಲರೂ ಮನೆಯಲ್ಲೇ ಕೆಲಸ ಮಾಡ್ತಿದ್ದಾರೆ. ಬಸ್, ಮೆಟ್ರೋ, ಕ್ಯಾಬ್ ಹತ್ತೋಕೆ ಜನ ಭಯಪಟ್ಟಿದ್ದಾರೆ. ಆ ಮಟ್ಟಿಗೆ ಕಣ್ಣಿಗೆ ಕಾಣಿಸದ ವೈರಸ್ಗೆ ಕರುನಾಡು ಕಂಗಾಲಾಗಿದೆ. ಕೊರೋನಾ ಸೋಂಕಿನ ವಿರುದ್ಧ ಹೊರತು ಸೋಂಕು ಪೀಡಿತ ರೋಗ್ಯ ವಿರುದ್ಧವಲ್ಲ. ಗೃಹ ಬಂಧನ ನೆಪದಿಂದ ಒಂದು ಕಡೆಯಿಂದ ಇನ್ನೊಂದು ಕಡೆಗೆ ತಪ್ಪಿಸಿಕೊಳ್ಳುವುದು ಅಪರಾಧ. ಇದರಿಂದ ಸೋಂಕು ಹರಡುವವ ಅಪರಾಧಿಯಾಗುತ್ತಾನೆ. ವಿಶ್ವವೇ ಕೊರೋನಾ ಮುಕ್ತವಾಗಲಿ, ಕೊರೋನಾ ವಾರಿಯರ್ಸ್ ದುಡಿಮೆ ಸಾರ್ಥಕವಾಗಲಿ. ನಮ್ಮ ಈ ಕಿರುಚಿತ್ರ ನಿಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ, ನಿಮ್ಮ ಗೆಳೆಯರಿಗೆ ಶೇರ್ ಮಾಡಿ ಮತ್ತು ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ.